ಈ ವಾರದ ನೋಟ ಎನ್ನುವ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ನನ್ನ ನಿವೇದನೆಯನ್ನು ತೋಡಿಕೊಳ್ಳೋಕೆ ಬಂದಿದ್ದೀನಿ. ಇದು ನನ್ನ ಮನಸ್ಸಿನೊಳಗಿನ ಆತಂಕಗಳು ಹೌದು, ತಳಮಳವ ಹೌದು, ಮತ್ತು ಹೇಗೆ ಮುಂದೇನು ಎನ್ನುವ ಕಾಳಜಿ ಕೂಡ ನನ್ನೊಳಗಡೆಗೆ ಕಾಡ್ತಾ ಇರೋದ್ರಿಂದ ನಿಮ್ಮೊಂದಿಗೆ ಒಂದಿಷ್ಟು ವಿಷಯಗಳು ಹಂಚಿಕೊಳ್ಳೋಕೆ ಬರ್ತಾ ಇದ್ದೀನಿ. ನೀವು ಇವತ್ತಿನ ಅಥವಾ ದಿನಪತ್ರಿಕೆಯಲ್ಲಿ ನೋಡಿರ್ಬೋದು, ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು 27,000 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊತಿದ್ದೀವಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ವೇತನ ಅವರು ನಿಗದಿಪಡಿಸಿರೋದು ಪ್ರಾಥಮಿಕ ಶಿಕ್ಷಣಕ್ಕೆ ಶಿಕ್ಷಕರಿಗೆ 7,500, ಪ್ರೌಢಶಿಕ್ಷಣದ ಶಿಕ್ಷಕರಿಗೆ 8,000. ಇದನ್ನು ಮತ್ತೆ ನಾನು ದುರಂತ ಹಾಗೆ ಆ ಥರ ಹೇಳಿ ನಿಮಗೆ ಮತ್ತೆ ಅದನ್ನು ಸಮಯ ವ್ಯರ್ಥ ಮಾಡ್ತಾ ಇಲ್ಲ. ಅಂದರೆ ನಾನು ಒಟ್ಟಾರೆ ಹೇಳ್ತಿರೋದು, ಇವರು ಶಿಕ್ಷಣ ಸಚಿವರಿಗೆ, ಸರ್ಕಾರಕ್ಕೆ, ಇಲಾಖೆಗೆ ಎಷ್ಟೊಂದು ಬೇಜವಾಬ್ದಾರಿ ಇದೆ ಅಂತ ಇದರಿಂದ ಅರ್ಥ ಆಗುತ್ತೆ. 8,000 ಒಂದು ವೇತನವನ್ನು ಅತಿಥಿ ಶಿಕ್ಷಕರಿಗೆ ನೀವು ನಿಗದಿ ಮಾಡಿ ಅವ್ರಿಗೆ ಪಾಠ ಮಾಡಿ ಮಕ್ಕಳಿಗೆ ಅಂತಂದರೆ ಇದು ಯಾವ ಹಂತಕ್ಕೆ ತಲುಪ್ತಾ ಇದ್ದೀವಿ ಅಂತ. ನಾವು ಒಂದು ಶಿಕ್ಷಣವನ್ನು ವ್ಯವಸ್ಥಿತವಾಗಿ ನಾಶ ಮಾಡುವ ನಿಟ್ಟಿನಲ್ಲಿ ಯಾವ ಹಂತಕ್ಕೆ ತಲುಪ್ತಾ ಇದೀವಿ ಅಂತ ನಮ್ಮ ಕಣ್ಣಿಗೆ ಕಾಣುತ್ತೆ. ಸರ್ಕಾರ ಕಾರ್ಮಿಕ ಇಲಾಖೆಯ ಮೂಲಕ ಒಂದು ಕನಿಷ್ಠ ಆದಾಯವನ್ನು, ಕನಿಷ್ಠ ವೇತನವನ್ನು ನಿಗದಿ ಮಾಡಿದೆ. ಹಂಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರಿಗೆ ಅದು ಅನ್ವಯಿಸೋದಿಲ್ವೇ? ಅವರು ಪದವಿ ತರಗತಿ ಪಾಸಾಗಿರ್ತಾರೆ, ಬಿ ಎಡ್ ಪಾಸಾಗಿರ್ತಾರೆ, ಟಿ ಇ ಟಿ ಬರೆದಿರ್ತಾರೆ. ಇಷ್ಟೆಲ್ಲ ಓದ್ಕೊಂಡು ಬರ್ಕೊಂಡಿರೋರಿಗೆ ನೀವು 8,000 ಕೊಡ್ತೀನಿ ತಿಂಗಳಿಗೆ ಪಾಠ ಮಾಡಿ ಅಂತಂದರೆ ಅವರು ಯಾವ ಆಸಕ್ತಿಯಿಂದ ಪಾಠ ಮಾಡ್ತಾರೆ? ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವ ಬಗ್ಗೆ ಇದೇನಾ? ಇದನ್ನು ನಾವ್ಯಾರು ಶಿಕ್ಷಣ ಇಲಾಖೆಯನ್ನು ಪ್ರಶ್ನಿಸಬೇಕಲ್ವ? ಶಿಕ್ಷಕರಿಗೆ ಪ್ರಶ್ನಿಸಬೇಕಲ್ವ? ಯಾಕೆ ನೀವು ಶಿಕ್ಷಣಕ್ಕೆ ಜಿ ಡಿ ಪಿ 6% ಕೊಡ್ತಾ ಇಲ್ಲ, ಕೇವಲ 1.25% ಕೊಡ್ತಾ ಇದ್ದೀರಾ? ಯಾಕೆ ನಿಮ್ಮ ಬಜೆಟ್ ವೆಚ್ಚದ 26% ಕೊಡ್ತಾ ಇಲ್ಲ, ಯಾಕೆ ನೀವು ಕೇವಲ 11% ಕೊಡ್ತಾ ಇದ್ದೀರಾ? ಕರ್ನಾಟಕದ ಶಿಕ್ಷಣಕ್ಕೆ ಬಜೆಟ್ನ ಶಿಕ್ಷಣಕ್ಕೆ ಮೀಸಲಿಟ್ಟಿರುವ ಹಣದಲ್ಲಿ 70% ವೇತನಕ್ಕೆ ಹೋಗ್ಬಿಡುತ್ತೆ. ಉಳಿದಿದ್ದು 10% ಮೂಲಭೂತ ಸೌಕರ್ಯ ಆದರೆ ಈ ಮಿತಿ ಇತ್ತಿ ಇತರೆ ಮಿಸಲೇನಿಸ್ತು ಅಂತೇಳಿ ಇನ್ನು 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊತ ಇದ್ದಾರೆ. ಒಟ್ಟಾರೆಯಾಗಿ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ಹೇಗೆ ಹಂತ ಹಂತವಾಗಿ ನಾಶ ಮಾಡಬೇಕು ಮತ್ತು ಸಾರ್ವಜನಿಕ ವೆಚ್ಚದಿಂದ, ಸಾರ್ವಜನಿಕ ಹೂಡಿಕೆಯಿಂದ, ಪಬ್ಲಿಕ್ ಫಂಡಿಂಗಿಂದ ಹೇಗೆ ಸರ್ಕಾರ ಹೊರಗೆ ಬರಬೇಕು ಎನ್ನುವುದರ ಇದು ಹೊಸದಲ್ಲ, ಇದೇ ಒಂದು ತೊಂದರೆ ಆಗ್ತಾರೆ ನಮ್ಗೆ. ಎಲ್ಲವೂ ಯಾಕೆ ಇದು ಒಂದು ಬೆಚ್ಚಿ ಬೀಳಿಸ್ತಾರೆ ಅಂದರೆ ನಮ್ಗೆ ಯಾವುದು ಇದು ಹೊಸದಲ್ಲ ಅಂದ್ಕೊಂಬಿಟ್ಟಿದ್ದೀವಿ. ಆದರೆ ತಲೆಮಾರುಗಳಿಂದ ತಲೆಮಾರು ಕ್ರಮೇಣವಾಗಿ ಮತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ನಾನು ಕೇವಲ ಇನ್ನು ಇದನ್ನು ಪಾಲಿಟಿಕಲಾಗಿ ಮಾತಾಡ್ತಾ ಇದ್ದೀನಿ. ಇನ್ನು ಶಿಕ್ಷಣದಲ್ಲಿ ಬೇಕಾದಂತಹ ಪಠ್ಯಕ್ರಮ, ವ್ಯಾಸಂಗ ಕ್ರಮ, ಕರಿಕ್ಯುಲಮ್ ಮತ್ತು ಪೆಡಗಾಜಿ ಬಗ್ಗೆ ನಾವಿನ್ನು ಮಾತಾಡ್ತಾ ಇಲ್ಲ. ತಳ ಸಮುದಾಯಗಳ ಪೆಡಗಾಜಿ ನಾವು ಎಲ್ಲಿದೆ ಮಾತಾಡ್ತಾ ಇಲ್ಲ. ಇಷ್ಟೊಂದು ಬಿಕ್ಕಟ್ಟುಗಳು ನಮ್ಮ ಮುಂದೆ ಇದ್ದಾಗೂ ಸಹ ವ್ಯವಸ್ಥೆ ತಣ್ಣಗೆ ಕೂತಿದೆ, ಸಮಾಜ ಏನೂ ಪ್ರತಿಕ್ರಿಯಿಸ್ತಾ ಇಲ್ಲ ಎನ್ನುವುದೇ ನಮಗೆ ಆತಂಕದ ವಿಷಯ. ಇದರ ಮುಂದುವರೆದ ಭಾಗವಾಗಿ ಮತ್ತೊಂದು ನೋಡಿ, ಇದೆಲ್ಲ ನಿಮ್ಗೆ ಹಿಂದೆ ಚರ್ಚೆಯಾಗಿದೆ. ಕೆಲವು ವಾರಗಳ ಹಿಂದೆ ಯು ಜಿ ಸಿ ಅಧ್ಯಕ್ಷ ಚೇರ್ಮನ್ ಆದಂಥ ಜಗದೀಶ್ ಕುಮಾರ್ ಹೇಳಿದರು, ಇನ್ನು ಮುಂದೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸ್ತೀವಿ, ಸಿ ಯು ಇ ಟಿ ಅಂತ ಹೇಳ್ಬಿಟ್ಟು ಹೇಳಿದರು. ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಹೇಳಿದರು. ಅದಕ್ಕೂ ಮುಂಚೆ ಏನಾಗಿತ್ತು, ಕೆಲವು ಸೆಂಟ್ರಲ್ ಯೂನಿವರ್ಸಿಟಿಗಳು ತಮ್ಮೊಳಗೆ ಒಂದು ಮಾತುಕತೆಯಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಕೊಂಡಿದ್ದು ಅಂತ ನೋಡಿದ್ರೆ, ಬಟ್ ಅದು ಸಾರ್ವತ್ರಿಕ ಆಗಿರಲಿಲ್ಲ. ಈಗ ಅವರು ಪ್ರವೇಶ ಪರೀಕ್ಷೆ ನಿಗದಿ ಮಾಡ್ತಾ ಇದ್ದಾರೆ. ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿ ಯೂನಿವರ್ಸಲೈಸ್ಡ್ ಎಜುಕೇಷನ್ ಅಂತ ನಾವು ಹೇಳ್ತಾ ಇದ್ದರೆ, ಅವರು ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸುವುದರ ಬದಲಾಗಿ ಶಿಕ್ಷಣದ ಪ್ರವೇಶಕ್ಕೆ ಒಂದು ಸಾರ್ವತ್ರಿಕವಾಗಿರುವಂಥ ಒಂದು ಪ್ರವೇಶಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಎಲ್ಲ ಪದವಿ ಕಾಲೇಜುಗಳಿಗೆ ಮತ್ತು ರಾಜ್ಯ ವಿಶ್ವವಿದ್ಯಾಲಯಗಳು ಸಹ ಈ ಮುಂದೆ ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ಕ್ಷೇತ್ರ ವಿಷಯಗಳಿಗೆ ಪದವಿ ತರಗತಿಯಲ್ಲಿ ಪ್ರವೇಶ ಬಯಸುವವರು ಸಹ ಪ್ರವೇಶ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರಬೇಕು ಎನ್ನುವ ಒಂದು ಆದೇಶವನ್ನು ಕೂಡ ಹೊರಡಿಸ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದರೆ ರಾಜ್ಯಗಳು ಇದ್ರ ಬಗ್ಗೆ ಮರುಚಿಂತನೆ ಮಾಡಬೇಕು, ಸಾಧ್ಯವಾದರೆ ಈ ವರ್ಷದ ಶೈಕ್ಷಣಿಕ ವರ್ಷದಿಂದ ಅದನ್ನು ಜಾರಿಗೊಳಿಸಿ ಎನ್ನುವಂಥದ್ರಲ್ಲಿ ಬರ್ತಾ ಇದ್ದಾರೆ. ಇದು ಯಾವ ಮಟ್ಟದಲ್ಲಿ ವೇಗದಲ್ಲಿ ಬೆಳೀತಾ ಇದೆ ನೋಡಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತಂದ್ರೇ ಇದು ಶಿಕ್ಷಣದಿಂದ ಮಕ್ಕಳನ್ನು ಹೊರಗಿಡುವಂಥದ್ದು. ಇಟ್ ಇಸ್ ಎ ಎಕ್ಸ್ಕ್ಲೂಷನ್ ಫ್ರಮ್ ದ ಎಜುಕೇಷನ್. ಇದು
ಇಟ್ ಇಸ್ ನಾಟ್ ಇನ್ಕ್ಲೂಷನ್, ಇದು ಎಕ್ಸ್ಕ್ಲೂಷನ್. ಅಷ್ಟಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ನಡೆಸ್ತಾ ಇದ್ದಾರೆ, ಎಂಟ್ರೆನ್ಸ್ ಎಕ್ಸಾಮ್ ಏನಕ್ಕೆ ನಡೆಸ್ತಾ ಇದ್ದಾರೆ? ಒಂದು ಹಂತದಲ್ಲಿ ಅದರ ಅವಶ್ಯಕತೆ ಇತ್ತು, ಯಾಕೆ ಅಂತಂದರೆ ಪಿ ಯು ಸಿ ಅಥವಾ 10+2 ಪಬ್ಲಿಕ್ ಪರೀಕ್ಷೆ ಬರೆದ ನಂತರ ಮುಂದಿನ ದಿನಗಳ ಪದವಿ ತರಗತಿಗಳು, ಅದರಲ್ಲೂ ಖಾಸಗಿ ಕಾಲೇಜುಗಳು ಅತಿ ಹೆಚ್ಚಿನ ಮಟ್ಟದ ಕಟ್ ಆಫ್ ಇಡ್ತಾ ಇದ್ರು ತಮ್ಮ ಬಂಡವಾಳವನ್ನು ಕ್ಯಾಪ್ಟನ್ಶಿಪ್ ತೊಳೋದಕ್ಕೋಸ್ಕರ 95% 96% ಎನ್ನುವ ಒಂದು ಕಟ್ ಆಫ್ ಇರುವ ಕಾರಣಕ್ಕೆ ಒಂದು ರೀತಿಯ ಕಾಲೇಜುಗಳ ನಡುವೆ ಸ್ಪರ್ಧೆ ಏರ್ಪಡ್ತಾ ಇತ್ತು. ಹೀಗಾಗಿ ಅದು ಕೂಡ ಒಂದು ರೀತಿಯ ಅಸಮಾನ ಸ್ಪರ್ಧೆ ಆಗ್ತಿರೋದ್ರಿಂದ ಅದನ್ನು ತೆಗಿಬೇಕು ಎನ್ನುವ ಕಾರಣಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಬಂತು. ನಿಜ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯೇ ಒಂದು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿಬಿಟ್ರೆ, ಹಾಗಿದ್ದರೆ ನಾವು ಇದುವರೆಗೂ ಓದುವಂಥ 12ನೇ ತರಗತಿಯಲ್ಲಿ ಓದಿದಂತಹ ಡಿಸ್ಕ್ರಿಪ್ಟಿವ್ ಮಾದರಿಯ ಪರೀಕ್ಷೆಗಳ ಅರ್ಥವೇನಾಗರೆ? ಯಾಕೆ ವಿದ್ಯಾರ್ಥಿಗಳು 600 ಮಾರ್ಕ್ಸ್ಗೆ ಪರೀಕ್ಷೆ ಬರೀಬೇಕಾಗುತ್ತೆ? ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ. ಮಲ್ಟಿಪಲ್ ಚಾಯ್ಸ್ನ ಓದೋದಕ್ಕೆ ಅವರು 600 ಅಂಕಗಳ ಸ್ಪರ್ಧೆ ಏನಕ್ಕೆ ಏನಕ್ಕೆ ಅವರು ಓದ್ತಾ ಹೋಗ್ತಾರೆ? ನಾಳೆ ಅದೊಂದು ನಾಮಕಾಸ್ತಿ ಆಗಿಬಿಡುತ್ತೆ. ಅದು ಇನ್ನು ಮುಂದೆ 12ನೇ ತರಗತಿಯ ಏನೋ ಒಂದು ಪರೀಕ್ಷೆ ಇರುತ್ತೆ, ಅದು ನಾಮಕಾಸ್ತಿ ಆಗುತ್ತೆ. ಅಥವಾ 10, 11, 12 ಅಥವಾ 8, 9, 10, 12 ತರಗತಿಯ ಸಂಪೂರ್ಣ ವ್ಯಾಸಂಗವೇ ನಾಮಕಾಸ್ತಿ ಆಗುತ್ತೆ. ಸಂಪೂರ್ಣ ಅದು ಇಡೀ ಒಂದು ಶಿಕ್ಷಣ ಎನ್ನುವುದು ಕೋಚಿಂಗ್ ಸೆಂಟ್ರಿಗೆ ಶಿಫ್ಟ್ ಆಗಿಬಿಡುತ್ತೆ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್ ಟಿಕ್ ಮಾಡಬೇಕಾಗಿರೋದ್ರಿಂದ ಅದನ್ನು ಅದಕ್ಕೋಸ್ಕರ ತರಬೇತಿ ತಗೋಬೇಕಾಗುತ್ತೆ. ಈ ತರಬೇತಿಗೋಸ್ಕರನೇ ಅಣಬೆಗಳಂತೆ ಹುಟ್ಟಿಕೊಂಡಿರುವಂಥ ಕೋಚಿಂಗ್ ಸೆಂಟರ್ಗಳು ಬೆಳೀತಾ ಹೋಗ್ತವೆ. ಒಂದೊಂದು ಕೋಚಿಂಗ್ ಕ್ಲಾಸಿಗೆ ಒಂದೊಂದು ವಿಷಯಕ್ಕೆ ನಿಮಗೆ 6 ವಿಷಯ ಇದ್ದರೆ ಒಂದೊಂದು ವಿಷಯಕ್ಕೆ ಎಷ್ಟೋ 1,000,000 ಲಕ್ಷಾನುಗಟ್ಟಲೆ ಶುಲ್ಕ ನಿಗದಿ ಮಾಡ್ತಾರೆ. ಈ ಬಡ ಕುಟುಂಬದ ಮಕ್ಕಳು ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಮೊದಲನೇದು, ಸಂಪೂರ್ಣವಾಗಿ ಶಿಕ್ಷಣ ವ್ಯಾಸಂಗ ಕ್ರಮನೇ ಬದಲಾಗೋಗ್ಬಿಡುತ್ತೆ. ಎರಡನೇದಾಗಿ ಏನಾಗುತ್ತೆ ಅಂದರೆ, ಇದರಿಂದ ನಿಮಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರೌಢ ಶಿಕ್ಷಣದಲ್ಲಿ ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡದೇನೆ, ಶಿಕ್ಷಕರ ನೇಮಕಾತಿ ಇಲ್ಲದೇನೆ, ಪಠ್ಯಪುಸ್ತಕಗಳನ್ನ ಕೊಡದೇನೆ, ಪಠ್ಯಕ್ರಮಗಳನ್ನು ರೂಪಿಸ್ದೇನೆ, ವ್ಯಾಸಂಗ ಕ್ರಮವನ್ನು ರೂಪಿಸ್ದೇನೆ ನೀವು ಏಕಾಏಕಿ ಅವ್ರನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೀರಿ ಅಂತಂದರೆ, ಆ ಬಡ ಕುಟುಂಬದ ಯಾವುದೇ ಒಂದು ಸೌಲಭ್ಯಗಳಿಲ್ಲದಂಥ ಕುಟುಂಬದಿಂದ ಬಂದಂಥ ಮಕ್ಕಳು ಯಾವ ರೀತಿ ಬರೀತಾರೆ ಅನ್ನುವುದು ಬೇಸಿಕ್ ಕ್ವಶನ್ ಇದು. ಇದು ಯಾರಿಗಾದರೂ ಅರ್ಥ ಆಗಬೇಕಾಗಿತ್ತು. ಆದರೆ ಶಿಕ್ಷಣ ಇಲಾಖೆಯಲ್ಲಿ ಇರುವಂಥವ್ರಿಗೆ ಇದು ಅರ್ಥ ಆಗಿಲ್ಲ ಅಂತಲ್ಲ, ಅವರು ವ್ಯವಸ್ಥಿತವಾಗಿಯೇ ಈ ಬಡ ಕುಟುಂಬದ ಮಕ್ಕಳನ್ನು, ಗ್ರಾಮೀಣ ಭಾಗದ ಮಕ್ಕಳನ್ನು ಶಿಕ್ಷಣದಿಂದ ಹೊರಗಿಡಬೇಕು ಮಾಡ್ತಿದ್ದಾರೆ ಅಂತ ಸಹ ನಮಗೆ ಇದು ಅನಿಸ್ತಾ ಇದೆ. ನೀವು ನೋಡ್ತಾ ಹೋಗ್ತಾ ಇದ್ದೀರಾ, ನೀವು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವ್ರು ಪ್ರಿಪೇರ್ ಆಗ್ತಾರೆ? ಇವತ್ತು ನೀವು ಪ್ರಾಥಮಿಕ ಶಿಕ್ಷಣದಲ್ಲಿ ನಡೀತಿರುವಂತಹ ಶಿಕ್ಷಣದ ಅವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ, ಮತ್ತು ಪ್ರೌಢ ಶಿಕ್ಷಣದಲ್ಲಿ ನಡೀತಿರುವಂಥ ಅವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಈ ವರ್ಷದಿಂದ NEPನ ಜಾರಿಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಗೊಂದಲಗಳ ಮಧ್ಯೆ ಪದವಿ ತರಗತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಡ್ತೀವಿ ಅಂತ ಅನ್ನೋದು ಬಹಳ ಒಂದು ಅವೈಜ್ಞಾನಿಕವಾದಂಥದ್ದು ಮತ್ತು ಅಮಾನವೀಯವಾದಂಥ ನಿಲುವು ಅಂತಲೇ ಹೇಳಬೇಕಾಗುತ್ತೆ. ನಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ವ್ಯವಸ್ಥೆಯನ್ನು ಸರಿಪಡಿಸ್ದೇನೆ, ಅಲ್ಲಿಯ ಪಠ್ಯಕ್ರಮವನ್ನು ಅತ್ಯುತ್ತಮವಾದ ಪಠ್ಯಕ್ರಮವನ್ನು ರೂಪಿಸ್ದೇನೆ, ಏಕಾಏಕಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಅಥವಾ ಇಲ್ಲಿ ಶಿಕ್ಷಣ ಕೊಡುವುದಂತಂದರೆ ಪರೀಕ್ಷೆ ನಡೆಸುವುದು ಎನ್ನುವ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದರಿಂದ ಇದು ಮತ್ತೊಮ್ಮೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಅಲ್ಲ, ನಾವು ಬಯಸುವ ಒಂದು ಸಮಾನ ಶಿಕ್ಷಣ ವ್ಯವಸ್ಥೆಗೂ ಸಹ ಇದು ಭಾಳ ದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋದರ ಬಗ್ಗೆ ಅನುಮಾನವೇ ಇಲ್ಲ. ಹಾಗಿದ್ದರೆ ಈ ಶಿಕ್ಷಣ ಸಚಿವರು ಯಾರೊಂದಿಗೂ ಸಮಾಲೋಚನೆ ಮಾಡ್ತಿಲ್ವಾ? ಅಥವಾ UGC ಯಾವ ಶಿಕ್ಷಣದ ಭಾಗಿದಾರರೊಂದಿಗೆ ಸಮಾಲೋಚನೆ ಮಾಡ್ತಿಲ್ವಾ? ಯಾಕೆ ಶಿಕ್ಷಣ ತಜ್ಞರೊಂದಿಗೆ, ಅಧ್ಯಾಪಕರ ಸಂಘದೊಂದಿಗೆ, ವಿದ್ಯಾರ್ಥಿ ಸಂಘದೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ? ಯಾವ ಆಧಾರದಲ್ಲಿ ಇದನ್ನು ತರ್ತಾ ಇದ್ದಾರೆ? ಯಾವ ಆಧಾರದಲ್ಲಿ ಇದಕ್ಕೆ ಅವರಿಗೆ ರೆಫರೆನ್ಸ್ ಏನು, ಮಾನದಂಡಗಳೇನು? ಸ್ಪರ್ಧಾತ್ಮಕ ಪರೀಕ್ಷೆ ಇಟ್ಟರೆ ಅದರಿಂದ ಉತ್ತಮ ಗುಣಮಟ್ಟದ ವಿದ್ಯಾರ್ಥಿಗಳು ಬರ್ತಾರೆ ಎನ್ನುವುದಕ್ಕೆ ಆಧಾರಗಳಲ್ಲಿದ್ದಾವೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಪ್ರತಿಭೆಗಳ ನಡುವೆ ಸ್ಪರ್ಧೆ ಅಲ್ಲ, ಇಲ್ಲಿ ಪ್ರತಿಭೆಯನ್ನು ನಿರ್ಧರಿಸುವ ಮಾನದಂಡ ಯಾವುದು? ಇಲ್ಲಿ ಪ್ರತಿಭೆಯನ್ನು ನಿರ್ಧರಿಸುವ ಮಾನದಂಡವೇ ದೋಷಪೂರಿತವಾಗಿರೋದ್ರಿಂದ ಅದನ್ನು ನೀವು ಯಾವ ರೀತಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿಭೆಯನ್ನು ನಿರ್ಧರಿಸ್ತೀರಾ? ಒಂದು ತರಗತಿಯಲ್ಲಿ ಓದಿದಂತಹ ಪಾಠಗಳನ್ನು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಓದಿದಂತಹ ದೊರಕುವ ಜ್ಞಾನಕ್ಕೂ, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನಿಗೆ ಟಿಕ್ ಮಾಡಿ ಅಂದರೆ ಬಾಯ್ಪಾಠ ಮಾಡಿ ಗಳಿಸುವಂಥ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದ್ರಿಂದ ಇದು ಮಕ್ಕಳಿಗೆ ಇನ್ಯಾವ ರೀತಿಯ ನಾವು ತಲೆಮಾರನ್ನು ರೂಪಿಸ್ತೀವಿ ಎನ್ನುವುದು ಇದರ ಪ್ರಶ್ನೆಗಳು ನಿಮಗೆಲ್ಲವೂ ಗೊತ್ತಿರೋದ್ರಿಂದ ನಾನು ಇದನ್ನು ಮತ್ತೆ ಮತ್ತೆ ಮುಂದುವರಿಸೋದಿಲ್ಲ. ಈ ತರಹದ ನಮ್ಮ ಕಣ್ಣೆದುರುಗಡೆನೆ ಒಂದು ಶಿಕ್ಷಣವನ್ನು ಹಂತ ಹಂತವಾಗಿ ನಾಶ ಮಾಡ್ತಿರೋದನ್ನು ನಾವು ನೋಡ್ತಾ ಮೌನವಾಗಿ ಕೂತ್ಕೊಳ್ಬಾರ್ದು. ನಾವು ಅದಕ್ಕೆ ಪ್ರತಿಕ್ರಿಯಿಸಬೇಕು ಮತ್ತು ರಚನಾತ್ಮಕವಾಗಿ ಏನಾದರೂ ಮಾಡಬೇಕು ಅಂತ ನಾನು ಈ ಮೂಲಕ ಭಾರತದ ನಾಗರಿಕರಿಗೂ ಇಲ್ಲಿನ ಶಿಕ್ಷಣದ ಭಾಗಿದಾರರಿಗೂ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ.